ಮಾಡಿ ತಕ್ಷಣಕ್ಕೆ ನಮ್ಗೊಂದು ಪರಿಹಾರ ಒದಗಿಸ್ಕೊಡಿ ಅಂತ ಕೇಳಿರ್ತೀರಿ. ಸಹಜ ಅಲ್ವಾ, ಯಾರಿಗಾದ್ರೂ ತೊಂದರೆ ಆದಾಗ ನಮ್ಗೊಂದು ಪರಿಹಾರ ಬೇಕು ಅಂತ ಬಂದಿರ್ತೀರಿ. ಬಟ್ ನಮ್ಮ ಕಾಯ್ದೆ ಕಾನೂನುಗಳಲ್ಲಿ ಕೆಲವೊಂದು ಪ್ರೊಸೀಜರ್ ಅಂತ ಇರ್ತದೆ, ಅದನ್ನ ಬಿಟ್ಟು ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಪ್ರೊಸೀಜರ್ಗಳನ್ನ ಮುಂದುವರಿಸಿದಾಗ ನಿಮ್ಗೆ ದಿನ ದುಡ್ದಂಗೆ ಆಗ್ಬೋದು, ಅಥವಾ ಡಿಲೇ ಆಗ್ತಾ ಇದೆ, ಕೆಲವೊಂದು ಸಲ ಎಷ್ಟೊಂದು ಮಟ್ಟಿಗೆ ಬಂದ್ಬಿಡ್ತಾರಂದ್ರೆ ನಮ್ಮ ವಕೀಲರು ಅವ್ರ ವಕೀಲರು ಸೇರ್ಕೊಬಿಟ್ಟು ಏನೋ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಟ್ಟಕ್ಕೆ ಕೂಡ ಜನರ ಕಲ್ಪನೆ, ಹೆಣ್ಮಕ್ಳ ಕಲ್ಪನೆ ಬರ್ತದೆ. ಹಾಗಿಲ್ಲ, ಕೆಲವೊಂದು ನಮ್ಮ ಕಾಯ್ದೆಗಳಲ್ಲೇ ನಮ್ಗೆ ಹೆಣ್ಮಕ್ಳಿಗೆ ಕೊಡಮಾಡಿದಂತಹ ಕಾಯ್ದೆಗಳಲ್ಲೇ ಕೆಲವೊಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ನ ಮೀರಿ ನಾವು ಯಾರು ಕಾಯ್ದೆ ಕಾನೂನನ್ನ ಮೀರಿ ತಕ್ಷಣಕ್ಕೆ ತಮ್ಗೆ ಪರಿಹಾರ ಕೊಡಬೇಕು ಅಂದ್ರೆ ಕಷ್ಟ ಆಗ್ತದೆ. ಆದ್ರೆ ಇದಕ್ಕೆಲ್ಲ ಪರಿಹಾರ ಎಲ್ಲಿದೆ ತಕ್ಷಣಕ್ಕೆ ಅಂದಾಗ ನಾವು ಹೇಳೋದು ನಮ್ಮ ಮಹಿಳೆಯರಲ್ಲೇ ಇದೆ. ಅರ್ಥ ಆಯ್ತಾ? ಈ ಮಹಿಳೆಯರು ತನ್ನ ಗಂಡ ಈಗ ಇಲ್ಲಿ ಬೆಳಂಬರದಲ್ಲಿ ತಗೊಂಡ್ರು, ಒಬ್ಳು ಲೇಡಿ ಬಂದಿದ್ದು, ಗಂಡ ಮೀನ್ ಮಾರಾಟ ಮಾಡ್ಕೊಂಡು ಬರ್ತಾನೆ, ಮೀನ್ ವ್ಯಾಪಾರ ಮಾಡ್ಕೊಂಡು ಬರ್ತಾನೆ, ಮನೆಗೆ ಒಂದು ರೂಪಾಯಿ ತಂದ್ಕೊಳ್ಳೋದಿಲ್ಲ. ನಾನೇನಾದ್ರು ಮೀನು ಮಾರಾಟ ಮಾಡ್ಲಿಕ್ಕೆ ಬುಟ್ಟಿಟ್ಕೊ ಮಾರಾಟ ಮಾಡ್ತಾರಲ್ಲ ಆ ಬೋಟಿಂದ ತಗೊಂಡು, ಆ ಥರ ಮಾರಾಟ ಮಾಡ್ಲಿಕ್ಕೆ ಹೋದ್ರೆ ನಿನ್ಗೆ ಅವನೊಟ್ಟಿಗೆ ಸಂಬಂಧ ಇದೆ, ಇವನೊಟ್ಟಿಗೆ ಸಂಬಂಧ ಇದೆ ಹೇಳಿ ಗಂಡ ಕುಡ್ಕೊ ಬಂದು ಹೊಡಿತಾನೆ. ಎರಡು ಜನ ಗಂಡು ಮಕ್ಕಳು, ನಾನು ಕೇಳಿದೆ ಅವಾಗ, ಅಂದ್ರೆ ನಿನ್ ಪರಿಹಾರ ಏನ್ ಬೇಕು? ಕೋರ್ಟಿಗೆ ಬಂದಿದೆ, ಈಗ ಕೋರ್ಟ್ನಲ್ಲಿ ಪರಿಹಾರ ಸಿಗ್ತದೆ ಅಂತ ಗೊತ್ತಾಗಿದೆ ಅವಳಿಗೆ, ಬಂದಿದ್ದಾಳೆ. ಏನ್ ಪರಿಹಾರ ಬೇಕು ನಿಮ್ಗೆ ಕೋರ್ಟ್ನಲ್ಲಿ ಅಂತ ಕೇಳಿದ್ರೆ, ಮೇಡಮ್ ನಂಗೆ ದುಡ್ಡು ಗಿಡ್ಡು ಬಂಗಾರ ಏನು ಬೇಡ, ಯಾಕಂದ್ರೆ ಅವ್ನು ಇಷ್ಟು ದಿನ ನಮ್ಗೆ ಸಾಕಿದ್ದಿಲ್ಲ, ನನ್ ಹೊಟ್ಟೆಗೆ ಹಾಕಿದ್ದಿಲ್ಲ, ನನ್ ಮಕ್ಕಳನ್ನ ನೋಡ್ಕೊಂಡಿದ್ದಿಲ್ಲ, ನನ್ಗೆ ಒಂದ್ಸಲ ಡೈವರ್ಸ್ ಕೊಡ್ಸಿ. ಆಯ್ತು, ಡೈವರ್ಸಿಗೆ ನಾನು ಅರ್ಜಿ ಹಾಕಿದ್ರೆ ಗಂಡ ಒಪ್ಬಿಡ್ತಾನ? ಒಪ್ಬಿಡ್ತಾನ? ಎಲ್ಲ ಗಂಡಿದ್ರು ಡೈವರ್ಸಿಗೆ ಅರ್ಜಿ ಹಾಕಿದ ತಕ್ಷಣ ಒಪ್ಬಿಡ್ತಾರ? ಇಲ್ಲಲ್ಲ, ಅವ್ರದ್ದು ಒಂದು ಹೇಳಿಕೆ ಇರ್ತದಲ್ಲ. ಆಗ ನಾನಂದೆ, ನಾವು ಅವ್ರ ಹೇಳಿಕೆ ಕೇಳಿದ್ರೆ ಒಂದೇ ಸಲ ಅರ್ಜಿ ಹಾಕ್ಲಿಕ್ಕೆ ಆಗೋದಿಲ್ಲ, ಅವ್ನಿಗೆ ನೋಟಿಸ್ ಹೋಗ್ಬೇಕು, ಅವ್ನು ಬರಬೇಕು, ಅವ್ನ ಅವ್ನ ಪರ ಅವ್ನು ಹೇಳ್ಕೋಬೇಕು. ನೀನು ಹಿಂಗೆ ಹೇಳ್ತಿದ್ದೆ, ಅವನೇನು ಹೇಳ್ತಿದ್ದಾನೆ ಅಂತ ನಾವು ಕೇಳಬೇಕಲ್ಲ. ನಾವಂದ್ರೆ ಕೋರ್ಟ್ ಆದ್ರೂ ಕೇಳ್ಬೇಕಂತ ಅನಿಸ್ತದಲ್ಲ. ಸರಿ, ಒಂದ್ಸಲ ಕೇಳಿಬಿಡಿ, ಕೊಡ್ತಾನೆ ಅಂದ್ರೆ ಒಂದ್ಸಲ ಕೊಟ್ಟು ಮುಗಿಸ್ಬಿಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಕೋರ್ಟಿಗೆ ಹಾಜರು ಮಾಡಿದ್ರು. ಕೋರ್ಟಿಗೆ ಬಂದೆ, ಅವನು ಬಂದು ನಾನು ದುಡಿತಾ ಇದ್ದಾನೆ, ನಂಗೆ ಹೆಂಡತಿ ಬೇಕು, ನಂಗೆ ಮಕ್ಕಳು ಬೇಕು, ತೀಡ್ತಾನೆ. ಕೋರ್ಟಿಗೆ ಬಂದು ತೀಡಿ ಅಂದ್ರೆ ಏನು, ಜಡ್ಜ್ರಿಗೆ ವಕೀಲರಿಗೆ ಕಡೆಗೆ ಹೋಗ್ಲಿ, ಆ ಪಿಯೂನಿಗೆ ಕೂಡ ಕಾಲಿ ಬಿಡ್ತಾನು, ನನಗೆ ನನ್ನ ಹೆಂಡತಿ ಕೊಡಿಸು. ನನ್ನ ಹೆಂಡತಿನ ಬಿಟ್ಟು ನನ್ಗೆ ಒಂದು ಬಳಗೂರು ಇರ್ಲಿಕ್ಕೆ ಆಗೋದಿಲ್ಲ, ನೀವು ಆ ಪಾಪ ಕಟ್ಕೋಬೇಡಿ, ಈ ಥರ ಮಾತುಗಳವನು. ನೀವು ಯಾರ ಪರ ಮಾತಾಡ್ತೀರಿ? ಈಗ ಹೇಗೆ ಪೂರ್ತಿ ಆ ದೇವರಿಗೆ ನಮಸ್ಕಾರ ಮಾಡ್ಬೇಕಂತ ಮಾಡ್ತಾರಲ್ಲ, ಫುಲ್ ಮಲ್ಕೊಂಡು ಕಲಿ ಬಿಡೋದು ಆ ಥರ ಮಾಡ್ತಾರೆ. ಆಗ ನೀವು ಯಾರ ಮಾತಿಗೆ ಬೆಲೆ ಕೊಡ್ತೀರಿ? ಹೆಂಡತಿ ಮಾತಿಗೆ ಬೆಲೆ ಕೊಡ್ತಿರೋ, ಗಂಡನಿಗೆ ಬೆಲೆ ಕೊಡ್ತಿರೋ? ನೀವೇ